Hello friends, welcome to my channel. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಕರ್ನಾಟಕ ಸಿ ಇ ಡಿ 2019 ಟಿಪ್ಸ್ ಬಗ್ಗೆ ಹೇಳ್ತಿದ್ದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಸ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನೀವು ಫಸ್ಟ್ನೇದಾಗಿ ಐ ಹೋಪ್ ನೀವೆಲ್ಲ ಬೋರ್ಡ್ ಎಕ್ಸಾಮ್ ಕ್ಲೀನಾಗಿ ಮಾಡಿದ್ರು ಅಂತ ಅನ್ಕೊತೀನಿ. ಅದಕ್ಕಾಗಿ ನೆಕ್ಸ್ಟ್ ನಿಮ್ಮದು ನೆಕ್ಸ್ಟ್ ಗೋಲ್ ಅಂದರೆ ಕರ್ನಾಟಕ ಸಿ ಇ ಡಿನ ಕರೆಕ್ಟ್ ಮಾಡಬೇಕು. ಬಿಕಾಸ್ ಈವನ್ ನಿಮ್ಮದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಸ್ ಎಲ್ಲ ಕರ್ನಾಟಕ ಸಿ ಇ ಟಿ ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ನೀಟ್ ಮೇಲೆ ಮೆಡಿಕಲ್ ಸೀಟ್ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೆಲ್ಲ ಯೂಸ್ ಆಗಲಿ ಅಂತ ವೀಡಿಯೋ ಮಾಡ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಆ ಫಸ್ಟ್ ಟಿಪ್ ಏನಂದರೆ, ನೀವು ಕರ್ನಾಟಕ ಸಿ ಇ ಟಿ ಪ್ರಿಪೇರ್ ಆಗೋ ಮುಂಚೆ ನೀವು ಫಸ್ಟು ಕ್ವಶನ್ ಪೇಪರ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಅದಂದರೆ ಈವನ್ ಪ್ರೀವಿಯಸ್ ಇಯರ್ ಫ್ರಮ್ 10 ಇಯರ್ಸ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಕ್ವಶನ್ಸ್ ಕೊಡ್ತಾರೆ, ಅಂದರೆ ಯಾವ ಟೈಪ್ ಇರುತ್ತೆ, ಅಂದರೆ ನಿಮ್ಗೆ ಎಷ್ಟು ಟೈಮ್ ಕೊಡಬೇಕಂತ ಎಲ್ಲ ತಿಳ್ಕೊಳುತ್ತೆ. ಅದಕ್ಕೆ ನೀವು ನೆಟ್ಟ ಸರ್ಚ್ ಮಾಡ್ತೀರಾ, ಒಂದೆರಡು ಮೂರು ಸಿಗುತ್ತೆ. ಬಟ್ ಈವನ್ 10 ಇಯರ್ಸ್ ಕ್ವಶನ್ ಪೇಪರ್ ಬೇಕಂದರೆ ಅದು ಆ್ಯಕ್ಚುಲಿ ಕರ್ನಾಟಕ ಸಿ ಇ ಟಿ ಅಫಿಷಿಯಲಾಗಿ ಬಿಟ್ಟಿದ್ದಾರೆ. ಆ ಡೌನ್ಲೋಡ್ ಮಾಡಿ ಹೇಳ್ಕೊಡ್ತೀನಿ. ನೀವು ಫಸ್ಟು ಕರ್ನಾಟಕ ಸಿ ಇ ಟಿ ವೆಬ್ಸೈಟ್ಗೆ ವಿಸಿಟ್ ಕೊಡಿ. KCET.kr ಅಂತ ಹೊಡೆದ್ರೆ ಬರುತ್ತೆ. ನೆಕ್ಸ್ಟು ಕೆಳಗೆ ಬಂದು ಕ್ವಶನ್ ಪೇಪರ್ಸ್ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಟರೆ ಇಲ್ಲಿ ನೋಡಿ, ಈವನ್ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಕಿ ಆನ್ಸರ್ಸ್. ಆ್ಯಕ್ಚುಲಿ ಈವನ್ 2018 ಕ್ವಶನ್ ಪೇಪರ್ ಹಿಂದಿನ ವರ್ಷ, ಈವನ್ 2004 2018 ತಗಾಗಿದೆ. ಈವನ್ ಅದಕ್ಕೆ ಕೀ ಆನ್ಸರ್ ಸಹ ಇದೆ. ಮತ್ತು ನೀವು ಫಾರ್ ಎಕ್ಸಾಂಪಲ್ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್, ಹೊರನಾಡು ಅಂಥವೆಲ್ಲ ಕ್ವಶನ್ ಪೇಪರ್ ಇದೆ, ಇವೆಲ್ಲ ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡ್ಕೊಳ್ಳಿ. ತುಂಬ ಆ್ಯಕ್ಚುಲಿ ಮೋಸ್ಟ್ ಪ್ರಾಬಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ರಿಪೀಟ್ ಆಗಿರುತ್ತೆ. ಅಂದರೆ ಈ ಥರ ಟೈಪೇ ಕೊಟ್ಟಿರ್ತಾರೆ ಅವ್ರು, ಆ್ಯಕ್ಚುಲಿ ಕ್ವಶನ್ ಪೇಪರ್ ಮಾಡುವಾಗ ಇದನ್ನೇ ರೆಫರ್ ಮಾಡಿ ಮಾಡಿರ್ತಾರೆ. ಇದು ಫಸ್ಟ್ ಟಿಪ್. ಸೆಕೆಂಡ್ ಟಿಪ್ ಏನಂದರೆ, ಎಸ್ ಸೆಕೆಂಡ್ ಟಿಪ್ ಅಂದರೆ ನೀವು ಬುಕ್ ಚೂಸ್ ಮಾಡಬೇಕು. ಅಂದರೆ ಯಾವ ಬುಕ್ ಚೆನ್ನಾಗಿ ಓದಿದ್ರೆ, ಐ ಮೀನ್ ಕರ್ನಾಟಕ ಸಿ ಇ ಟಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಕರ್ನಾಟಕ ಕೆ ಇ ಓದ್ರೆ ಒಂದೇ ಮಾತು ಹೇಳ್ತಾರೆ, ಯು ಫಸ್ಟ್ ಸೆಲೆಕ್ಟ್ ಕರ್ನಾಟಕ ಸಿ ಎನ್ ಸಿ ಆರ್ ಟಿ ಬುಕ್ನೇ ಫಸ್ಟ್ ಸ್ಟಡಿ ಮಾಡಬೇಕು. ಅದರಲ್ಲೇ ಮೋಸ್ಟ್ ಕ್ವಶನ್ ಅಂದರೆ ಅದರಲ್ಲೇ ತೊಗೊತಾರೆ. ಬಟ್ ಈವನ್ ನಿಮಗೆ ಫಾರ್ ಎಕ್ಸಾಂಪಲ್ ಅಷ್ಟು ಕಾನ್ಸೆಪ್ಟ್ ಅರ್ಥ ಆಗಲಿ ಅಂದರೆ, ಯು ಕ್ಯಾನ್ ಟೇಕ್ ದಿನೇಶ್ ಬುಕ್ ಆ್ಯಂಡ್ ಸಮ್ ಅದರ್ ಬೇರೆ ಬುಕ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಇದು ಸೆಕೆಂಡ್ ಟಿಪ್. ಥರ್ಡ್ ಟಿಪ್ ಬಂದುಬಿಟ್ಟು ಅದೇನೆಂದರೆ, ನೀವು ವೈಲ್ ಪ್ರಿಪೇರಿಂಗ್ ನೀವು ಪ್ರಿಪೇರ್ ಕರ್ನಾಟಕ ಸಿ ಇ ಟಿ 2019 ಪ್ರಿಪೇರ್ ಆಗ್ತೀರಾ, ಈವನ್ ನೀವು ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಓದ್ತಿರ್ತೀರ, ನೀವು ಸ್ಟಡಿ ಮಾಡುವಾಗ ಅಲ್ಲಿ ನಿಮಗೆ ಫಾರ್ ಇನ್ ಕನ್ಸಿಡರ್ ಬಯಾಲಜಿ ಕನ್ಸಿಡರ್ ಮಾಡಿದರೆ, ನೀವು ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಈವನ್ ನಿಮಗೆ ಅಲ್ಲಿ ಒಂದು ಬ್ಲಾಕ್ ಲೆಟರಲ್ಲಿ ಹೈಲೈಟ್ ಮಾಡಿರ್ತಾರೆ. ಈ ಬ್ಲಾಕ್ ಲೆಟರಲ್ಲಿ ಐ ಮೀನ್ ಬ್ಲಾಕ್ ಕಲರ್ ಹೈಲೈಟ್ ಮಾಡಿರ್ತಾರಲ್ಲ, ಅದ್ರ ಮೇಲೆ ಕ್ವಶನ್ಸ್ ಕೇಳೋ ತುಂಬ ಪಾಸಿಬಿಲಿಟಿ ಇರುತ್ತೆ. ನಾನು ಕೂಡ ಇದು ಬರೆದಿದ್ದೀನಿ ಬಯಾಲಜಿ, ಬಟ್ ಅದರಲ್ಲಿ ಮೋಸ್ಟ್ ಪ್ರಾಬಲಿ ಅದ್ರ ಮೇಲೆ ಹೈಲೈಟ್ ಮಾಡ್ತಾರೆ. ನೀವು ಆ್ಯಕ್ಚುಲಿ ಇದರಲ್ಲಿ ಕಂಪೇರ್ ಮಾಡ್ಕೊಳ್ಳಿ, ಇವನು ಕ್ವಶನ್ ಪೇಪರ್ ರೆಫರ್ ಮಾಡ್ತಾರಲ್ಲ ಅದ್ರಲ್ಲಿ ನೋಡಿ ಅದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ, ಯಾವ ಟೈಪ್ ಕೇಳಿದ್ದಾರೆ ಅಂತ. ಅಲ್ಲಿ ಮೋಸ್ಟ್ ಪ್ರಾಬಲಿ ಹೈಲೈಟ್ ಮಾಡಿರ್ತಾರಲ್ಲ, ಅದ್ರ ಮೇಲೆ ತುಂಬ ಕೇಳಿರ್ತಾರೆ. ಅದಕ್ಕೋಸ್ಕರನೇ ನೀವು ಆ್ಯಕ್ಚುಲಿ ಓದುವಾಗ ಎಲ್ಲಿ ಹೈಲೈಟ್ ಮಾಡ್ತಾರಲ್ಲ ಅಲ್ಲಿ ತುಂಬ ಓದ್ಕೊಂಡು ಟ್ರೈ ಮಾಡಿ, ಓದಾಯ್ತಾ. ಮತ್ತು ಇನ್ನು ಥರ್ಡ್ ಟ್ರಿಪ್ ಬಂದುಬಿಟ್ಟು, ಈಗ ಥರ್ಡ್ ಟ್ರಿಪ್ ಹೇಳ್ತೀನಿ. ಎಸ್ ಫೋರ್ತ್ ಟಿಪ್ ಏನಂದರೆ, ನೀವು ಕರ್ನಾಟಕ ಸಿ ಇ ಟಿ ಅಟೆಂಡ್ ಮಾಡೋಕ್ಕೆ ಆ್ಯಕ್ಚುಲಿ ನೀವು ಇನ್ನೊಂದು ಮುಂಚೆ ಪ್ರಿಪೇರ್ ಆಗೋ ಒಂದು ಮಾಡಬೇಕು. ಏನು ಗೊತ್ತಾ, ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ ತೊಗೋಬೇಕು. ಕರ್ನಾಟಕ ಸಿ ಇ ಟಿ ಕ್ವಶನ್ ಪೇಪರ್ ತೊಗೊಂಡು ನೀವು ಸಮಥಿಂಗ್ ಒಂದು ಕ್ವಶನ್ ಪೇಪರ್ ಸ್ಟಡಿ ಮಾಡಬೇಕು. ನೀವು 16 ಮಿನಿಟ್ಸ್ ಸೆಟ್ ಮಾಡ್ಕೋಬೇಕು ಒಂದು ಕ್ವಶನ್ ಪೇಪರ್ಗೆ. 16 ಮಿನಿಟ್ಸ್ ಸೆಟ್ ಮಾಡಿಕೊಂಡು ಆ ಒಂದು ಕ್ವಶನ್ ಪೇಪರ್ ಅಲ್ಲ, ಆ ಕ್ವಶನ್ ಪೇಪರ್ ನೀವೇ ಓನಾಗಿ ಬರಿಬೇಕು. ಐ ಮೀನ್ ನೀವೇ 16 ಮಿನಿಟ್ಸ್ ಸೆಟ್ ಮಾಡಿಕೊಂಡು ಟೈಮು, ಆದರೆ ಕ್ವಶನ್ ಪೇಪರ್ ತೊಗೊಂಡು ಆ ಕ್ವಶನ್ ಪೇಪರಲ್ಲಿ ನೀವು ಅಟೆಂಡ್ ಮಾಡಬೇಕು. ಐ ಮೀನ್ ಚಾಯ್ಸ್ ಮಾಡ್ಕೊಂಡು ಹೋಗಬೇಕು. ನೀವು ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಟೈಮ್ ತೊಗೊತಿದ್ದೀನಿ ಒಂದೊಂದು ಕ್ವಶನ್ಗೆ. ಮತ್ತು ಆ ಟೈಮ್ ಸೇವಿಂಗ್, ಇಲ್ಲಿ ಕರ್ನಾಟಕ ಸೀಟ್ ಅಟೆಂಡ್ ಮಾಡುವಾಗ ಟೈಮ್ ಸೇವಿಂಗ್ ತುಂಬ ಇಂಪಾರ್ಟೆಂಟ್. ನೀವು ಆ್ಯಕ್ಚುಲಿ ನಿಮಗೆ ಆ್ಯಕ್ಚುಲಿ ನೆಕ್ಸ್ಟ್ ಮಾಡೋದು ಗೊತ್ತಿರುತ್ತೆ, ಇವನ್ 60 ಕ್ವಶನ್ಸ್ ಇರುತ್ತೆ, 60 ಕ್ವಶನ್ಸ್ಗೆ 60 ಮಿನಿಟ್ಸ್ ಇರುತ್ತೆ, 60 ಕ್ವಶನ್ 60 ಮಿನಿಟ್ ಇರುತ್ತೆ. ಅದರಲ್ಲಿ ನೀವು ಒಂದು ಅಲ್ಲಿ ಏನು ಕರ್ನಾಟಕ ಸೀಟ್ ಏನು ಹೇಳ್ತಾರೆ, ಒಂದು ಕ್ವಶನ್ಗೆ ಒನ್ ಮಿನಿಟ್ ಅಷ್ಟೇ ಇರೋದು. 60 ಕ್ವಶನ್ ಅಟೆಂಡ್ ಮಾಡಬೇಕು, ಅದು ಆ್ಯಕ್ಚುಲಿ ಡಿಫಿಕಲ್ಟ್ ಇರುತ್ತೆ. ಅದಕ್ಕೆ ನೀವು ಆ್ಯಕ್ಚುಲಿ ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ಫಸ್ಟ್ ಕ್ವಶನ್ ಪೇಪರ್ ತೊಗೊಂಡು 60 ಮಿನಿಟ್ಸ್ ಸೆಟ್ ಮಾಡಿಕೊಂಡು ಆ್ಯಕ್ಚುಲಿ ನೀವು ವರ್ಕ್ ಮಾಡೋ ಫಾಸ್ಟ್ ಮಾಡ್ಕೋಬೇಕು, ಅದು ತುಂಬ ಹೆಲ್ಪ್ ಆಗುತ್ತೆ. ಆಯಿತಾ, ಇದು ಫೋರ್ತ್ ಸ್ಟೆಪ್. ಫಿಫ್ತ್ ಸ್ಟೆಪ್ ಅಂದರೆ ಅದು ಆ್ಯಕ್ಚುಲಿ ಇಂಪಾರ್ಟೆಂಟ್. ನೋಡಿ, ನೀವು ಆ್ಯಕ್ಚುಲಿ ಇನ್ ಕೇಸ್ ಆಫ್ ಫಿಸಿಕ್ಸಲ್ಲಿ ಬಂದರೆ ಆ್ಯಕ್ಚುಲಿ ಪ್ರಾಬ್ಲಮ್ ಸ್ವಲ್ಪ ಒಂದು 3-4 ಲೈನ್ಸ್ ಇರುತ್ತೆ. ಓಕೆನಾ, ನಿಮ್ಗೆ ಏನು ಟೈಮ್ ಇರುತ್ತೆ, ಓನ್ಲಿ ಒನ್ ಕ್ವಶನ್ಗೆ 60 ಮಿನಿಟ್ಸ್, ಸಾರಿ 1 ಮಿನಿಟ್ ಮಾತ್ರ ಟೈಮ್ ಇರುತ್ತೆ. ನೀವೇನು ಮಾಡ್ತೀರಾ, ಕ್ವಶನ್ ಪೇಪರ್ ಸ್ಟಡಿ ಮಾಡ್ತೀರಾ.
ಆ ಕ್ವಶನ್ ಕ್ವಶನ್ ಸ್ಟಡಿ ಮಾಡಿ ಇವನ್ ಟೇಕ್ಸ್ 2 ಮಿನಿಟ್ಸ್, ಅದನ್ನು ಅರ್ಥ ಮಾಡ್ಕೊಂಡು 2 ಮಿನಿಟ್ಸ್ ತೊಗೊಳುತ್ತೆ. ಅದೇ ಥರ ನಿಮಗೆ ಗೊತ್ತಾ, ನಿಮಗೆ ಆ್ಯಕ್ಚುಲಿ ಇವನ್ 3-4 ಲೈನ್ಸ್ ಇದ್ದರೆ ಕ್ವಶನ್ನ ಅದನ್ನು ಸ್ಕಿಪ್ ಮಾಡಬೇಕು, ಬಿಕಾಸ್ ಅದಕ್ಕಿಂತ ಈಸಿರೋ ಕ್ವಶನ್ಸ್ ಇರುತ್ತೆ ನೆಕ್ಸ್ಟು. ಅದನ್ನೇನು ಮಾಡ್ತೀರಾ ನೀವು, ಅದಕ್ಕೆ ತುಂಬ ಟೈಮ್ ಕ್ರಿಯೇಟ್ ಮಾಡ್ತೀರಾ, ಅದಕ್ಕಿಂತ ಈಸಿರೋ ಕ್ವಶನ್ಸ್ ಮುಂದೆ ಇರುತ್ತೆ. ಗೊತ್ತಾ, ಒಂದು 3-4 ಲೈನ್ಸ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸ್ಕಿಪ್ ಮಾಡಬೇಕು, ಲಾಸ್ಟ್ ಅದನ್ನು ಟ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ಆ್ಯಕ್ಚುಲಿ ಆ ಕ್ವಶನ್ನೇ ಟ್ರೈ ಮಾಡ್ಕೊಂಡು ಅದಕ್ಕೆ ಒಂದು 10 ಮಿನಿಟ್ಸ್ ಕೊಟ್ಬಿಟ್ರೆ ಮುಂದೆ ಅದಕ್ಕಿಂತ ಈಸಿರೋ ಕ್ವಶನ್ಸ್ ಬಂದಿರುತ್ತೆ, ಅದಕ್ಕೆ ಅಟೆಂಡ್ ಮಾಡ್ಕೊಂಡು ಟೈಮೇ ಇರಲ್ಲ ನಿಮಗೆ. ಅದಕ್ಕೆ ಇವನ್ 3-4 ಲೈನ್ಸ್ ಇದ್ದರೆ ಅದನ್ನು ಸ್ಕಿಪ್ ಮಾಡಿ ಫಸ್ಟ್ ಈಸಿ ಇರೋ ಕ್ವಶನ್ ಮಾತ್ರ ಅಟೆಂಡ್ ಮಾಡಿ, ನೆಕ್ಸ್ಟ್ ಟಫ್ ಇರೋದು ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಇಷ್ಟು. ಇನ್ನೇನಾದರೂ ಕಾಮೆಂಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಏನಾದರೂ ತುಂಬ ವೀಡಿಯೋ ಮಾಡ್ತಿರ್ತೀನಿ ನಿಮ್ಗೆ ಹೆಲ್ಪಾಗಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಜೈ ಜೀವಾನ್, ಜೈ ಭಾರತ್.